ದೇಶ ವಿಭಜನೆ ಅನ್ನೋದು ಸುಲಭವಾದ ಪ್ರಕ್ರಿಯೆ ಅಲ್ಲ. ಈ ಪ್ರಕ್ರಿಯೆಯನ್ನು ನಡೆಸಿದಾಗ ಮುಸ್ಲಿಮರು ಮತ್ತು ಹಿಂದೂಗಳು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ವಲಸೆ ಹೋದರು. ಈ ಸಂದರ್ಭದಲ್ಲಿ ಎಲ್ಲರೂ ಸ್ವಾತಂತ್ರ್ಯದ ಖುಷಿಯನ್ನು ಅನುಭವಿಸ್ತಾ ಇದ್ದರೆ ಆಗ ಹೊಸದಾಗಿ ರಚನೆಯಾಗಿದ್ದ ಪಾಕಿಸ್ತಾನ ಹಾಗೂ ಈಗಿನ ಬಂಗ್ಲಾದ ಗಡಿ ಭಾಗಗಳಲ್ಲಿ ಹಿಂದೂಗಳ ಮೇಲೆ ದಾಳಿಗಳಾಯಿತು. ಕೋಮು ಗಲಭೆ ನಿಯಂತ್ರಣಕ್ಕೆ ಸಿಗದೆ ಲಕ್ಷಾಂತರ ಹಿಂದೂಗಳ ಮಾರಣ ಹೋಮವೇ ಆಗಿ ಹೋಯಿತು. ಹಿಂದೂ ಹೆಣ್ಣುಮಕ್ಕಳು ಅತ್ಯಾಚಾರಕ್ಕೆ ಒಳಗಾದರು. ಆದರೆ ಅಂದು ಪ್ರಧಾನಿ ಹುದ್ದೆ ಅಲಂಕರಿಸಿದ ಪಂಡಿತ್ ಜವಾಹರ್ಲಾಲ್ ನೆಹರು ಹಿಂದೂಗಳ ಸಹಾಯಕ್ಕೆ ಬರಲೇ ಇಲ್ಲ. ಮುಸ್ಲಿಮರಿಂದ ಹಿಂದೂಗಳ ಮೇಲೆ ದೌರ್ಜನ್ಯ ಹಾಗೂ ಹಿಂಸೆ ನಡೀತಾ ಇದ್ದರೂ ಅದನ್ನು ತಡೆಯೋಕ್ಕೆ ಯಾರೂ ಮುಂದಾಗಲಿಲ್ಲ. ಯಾಕಂದರೆ ಮುಸಲ್ಮಾನರ ಓಟುಗಳು ಕಾಂಗ್ರೆಸ್ಸಿಗರೇ ಮುಖ್ಯವಾಗಿತ್ತು.